ಸರ್, ಆರ್ ಅಶೋಕ್ ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಸಿದ್ದರಾಮಯ್ಯ ಅವ್ರಿಗೂ ನಾಗಮೋಹನ್ ದಾಸ್ ಕಮಿಟಿಗೂ ಸಂಬಂಧವೇ ಇಲ್ಲ. ಆಯ್ತು ಸರ್, ನನಗೇನು ಸಂಬಂಧ ಇಲ್ಲ. ನಾಗಮೋಹನ್ ದಾಸ್ ಅವರು ರಿಟೈರ್ಡ್ ಹೈಕೋರ್ಟ್ ಜಡ್ಜ್, ಅವ್ರಿಗೂ ನನಗೂ ಸಂಬಂಧ ಇಲ್ಲ. ಇವ್ರಿಗೇನು ಸಂಬಂಧ ಅಲ್ಲ ವರದಿ ಅಂದರೆ ಇವ್ರು ಏನು ಸಂಬಂಧ ಅಪ್ಪ, ನನಗೇನು ಇಲ್ಲ. ಆಯಿತು, ಅಡ್ಮಿಟೆಡ್, ನನಗೂ ಅವ್ರಿಗೂ ಸಂಬಂಧ, ಇವ್ರಿಗೇನು ಸಂಬಂಧ ಅಂದರೆ ಅವ್ರು ಕ್ಲೈಮ್ ಮಾಡ್ತಾ ಇದ್ದಾರೆ. ಹೇಳಪ್ಪ, ಇಲ್ಲಿ ನಾಗಮೋಹನ್ ದಾಸ್ ಆಯೋಗ ರಚನೆಯಾದದ್ದು ಸರ್ವಿಸಸ್ ಸರ್ಕಾರ ಇದೆ, ಆಗ ಅಶೋಕ ಇದ್ನ ಅಲ್ಲ ಅವ್ರು ಹೇಳೋದು. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವ್ರಿಗೂ ಕುಮಾರಸ್ವಾಮಿ ಅವ್ರಿಗೆ ಎಣ್ಣೆ ಸಿಗಕಾಯ್ ಥರ ಇತ್ತು, ಹಂಗಾಗಿ ಈ ಸಮಿತಿ ಮಾಡೋದ್ರಲ್ಲಿ ಸಿದ್ದರಾಮಯ್ಯ ಅವ್ರ ಏನು ಪಾತ್ರ ಇಲ್ಲ ಅನ್ನೋ ಥರ ಸಿಗಕಾಯ್ ಥರ ಇತ್ತು ಅಂತ ಯಾರು ಹೇಳೋರು? ಅಶೋಕ ಅಶೋಕ್ ಬಿಜೆಪಿಯವನು, ಬಿಜೆಪಿಯವ್ರು ಹೇಳೋದಕ್ಕೆಲ್ಲ ಕಿಮ್ಮತ್ತಿರೋದಿಲ್ಲ. ಈ ಆಯೋಗ ಆದದ್ದು ಸಮ್ಮಿಶ್ರ ಸರ್ಕಾರದಲ್ಲಿ. ಆಗ ಯಾರು ಸಮಾಜ ಕಲ್ಯಾಣ ಸಚಿವರು? ಪ್ರಿಯಾಂಕ್ ಖರ್ಗೆ. ಮತ್ತೆ ಅವರು ಹೇಳೋ ಮಾತಿನಲ್ಲಿ ಏನಾದ್ರು ಕಿಮ್ಮತ್ತಿದೆಯಾ? ಪ್ರಿಯಾಂಕ್ ಖರ್ಗೆ ವಸ್ತಿ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಇನ್ಚಾರ್ಜ್ ಆಫ್ ಫೋರ್ ಮಿನಿಸ್ಟ್ರಿ. ಅವ್ರ ಕಾಲದಲ್ಲಿ ಆಗಿದ್ದದು, ಅವರು ಅಪಾಯಿಂಟ್ ಆಯೋಗ ರಚನೆ ಮಾಡಿದವರು. ಅಂದರೆ ನಮ್ಮ ಸರ್ಕಾರನೇ ಅಲ್ವಾ, ನಮ್ಮ ಮಂತ್ರಿನೇ ಎಲ್ಲ ಮಾಡಿದ್ದರು. ಅಶೋಕನಿಗೆ ಏನು ಸಂಬಂಧ? ಆಯಿತು, ರಿಪೋರ್ಟ್ ಬಂತಲ್ಲಪ್ಪ 2/7/2021, ಎಷ್ಟು ತಿಂಗಳಾಯ್ತು ಈಗ? 20 ವರ್ಷ ಆಯಿತು ಅಲ್ಲ, 20ನೇ ಇಸ್ವಿ 2/7/2020. ಆಗ ಅಶೋಕ ಎಲ್ಲೋಗಿದ್ದ? ಇವ್ರೇನಂತ ಜನರಿಗೆ ಮಾತು ಕೊಟ್ಟಿದ್ದದು? ಅಧಿಕಾರಕ್ಕೆ ಬಂದ 24 ಗಂಟೆನಲ್ಲಿ ಇಂಪ್ಲಿಮೆಂಟ್ ಮಾಡ್ತೀವಿ.